ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿದಲ್ಲಿ SSLC ಫಲಿತಾಂಶ 2022 ಯಾವಾಗ ಘೋಷಣೆ ಮಾಡ್ತಾರಂತ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಕಾಯ್ತಾ ಇದ್ದಾರೆ. ಮುಂಚೆ ಒಂದು ಡೇಟ್ನ ಘೋಷಣೆ ಮಾಡಿದರು, ಈಗ ಸದ್ಯಕ್ಕೆ ಯಾವುದೇ ರೀತಿ ಅಧಿಕೃತ ಮಾಹಿತಿ ಕೊಟ್ಟಿಲ್ಲ. ಅದಕ್ಕೆ ವಿದ್ಯಾರ್ಥಿಗಳು ಡೌಟ್ ಇರುತ್ತೆ, ಆ ಡೌಟ್ಗೆ ಕ್ಲಾರಿಫಿಕೇಷನ್ ಕೊಡೋಕ್ಕೆ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟದ ಲೈಕ್ನ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಆಗಿ ಎಲ್ಲ ರೀತಿ ಅಪ್ಡೇಟ್ಗಳು ಕೂಡ ಡೈಲಿ ಕೂಡ ಬರ್ತೋಗ್ತದೆ. ನಂತರ ಮೇನ್ ವಿಷಯಕ್ಕೆ ಬರ್ತಾದ್ರೆ SSLC ಫಲಿತಾಂಶ 2022 ಏನಾಗಿದೆ ಅಂದರೆ, ನಿಮಗೆ ಗೊತ್ತಿರೋ ಪ್ರಕಾರ ಮೌಲ್ಯಮಾಪನ ಪ್ರಕ್ರಿಯೆ ಆಲ್ರೆಡಿ ಪ್ರಾರಂಭ ಆಗಿದ್ದು ಏಪ್ರಿಲ್ 21ರಿಂದ. ಮೌಲ್ಯಮಾಪನ ಪ್ರಕ್ರಿಯೆ ಬಂದುಬಿಟ್ಟು ಮೇ 3ನೇ ತಾರೀಕು ಮುಗಿಯುತ್ತದೆ ಅಂತ ತಿಳಿಸಿರುತ್ತಾರೆ. ಬಟ್ ಸಾಲು ಆಲ್ರೆಡಿ ರಜೆಗಳು ಸಾಲು ರಜೆಗಳು ಬಂದಿರ್ತವೆ, ಅದಕ್ಕೋಸ್ಕರ ಮೌಲ್ಯಮಾಪನ ಸ್ವಲ್ಪ ಡಿಲೇ ಆಗೋ ಸಾಧ್ಯತೆ ಜಾಸ್ತಿ ಇದೆ ಅಂತೇಳಿ PUC ಬೋರ್ಡ್ ಅವರು ತಿಳಿಸಿದ್ದಾರೆ. ಅಂದುಕೊಂಡಂತೆ ಆದರೆ ನಿಮಗೆ ಮೇ 2ನೇ ವಾರ ಘೋಷಣೆ ಮಾಡ್ತೀವಿ ಅಂತ ತಿಳಿಸಿದರು. ಬಟ್ ಸದ್ಯಕ್ಕೆ ಯಾವುದೇ ರೀತಿ ಮಾಹಿತಿಯನ್ನು ಕೂಡ ಇನ್ನೂ ಕೂಡ SSLC ಬೋರ್ಡ್ ಅವರು ಘೋಷಣೆ ಕೂಡ ಮಾಡಿದ ಮೇ 12 ಅಂತ ಒಂದು ದಿನಾಂಕವನ್ನು ಹೇಳಿದರು. ಬಟ್ ಈಗ ವ್ಯಾಲ್ಯೂಯೇಷನ್ ಮುಗಿದ್ಮೇಲೆ ಅವರು ಒಂದು ಇಂಪಾರ್ಟೆಂಟ್ ಡೇಟನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ. ಆ ಇಂಪಾರ್ಟೆಂಟ್ ಡೇಟ್ ಅಂದರೆ ನಿಮಗೆ ರಿಸಲ್ಟ್ ಕೂಡ ಘೋಷಣೆ ಮಾಡ್ತಾರೆ. ಸದ್ಯಕ್ಕೆ ಯಾವುದೇ ಮಾಹಿತಿ ಬಂದಿಲ್ಲ, ಬಟ್ ಮೇ 12ಕ್ಕೆ ರಿಸಲ್ಟ್ ಬರ್ಬೋದು ಅಂತ ಹೇಳಿದ್ರೆ ಬರಲೇಬೋದು, ಅದು ಕೂಡ ಚಾನ್ಸಸ್ ಇದೆ. ಇನ್ನೂ ಕೂಡ ವ್ಯಾಲ್ಯೂಯೇಷನ್ ಪ್ರಕ್ರಿಯೆ ಕೂಡ ನಡೀತದೆ. ಇನ್ನೂ ಕೂಡ ಅವರು ಅಂದರೆ SSLC ಬಡವರು ಅಧಿಕೃತ ಪ್ರಕಟಣೆ ಮಾಡ್ತಾರೆ, ನಮ್ಮದು ವ್ಯಾಲ್ಯೂಯೇಷನ್ ಕೂಡ ಪೂರ್ಣಗೊಂಡಿದೆ, ರಿಸಲ್ಟ್ಗೆ ನಾವು ರೆಡಿ ಆಗ್ತಿದ್ದೀವಿ ಅಂತೇಳಿ SSLC ಬಡವರು ತಿಳಿಸ್ತಾರೆ. ನಂತರ ಅವರು ವ್ಯಾಲ್ಯೂಯೇಷನ್ ಮುಗಿದ ನಂತರ ನಿಮಗೆ ಒಂದು ಡೇಟ್ನ ಮೆನ್ಷನ್ ಮಾಡ್ತಾರೆ. ಆ ಡೇಟ್ ಒಳಗೆ ಎಲ್ಲ ನಮ್ಮದೆಲ್ಲ ಟೆಕ್ನಿಕಲ್ ಇಶ್ಯೂಗಳು, ಟೆಕ್ನಿಕಲ್ ಪ್ರೊಸೀಜರ್ಗಳು, ನಿಮ್ಮ ಮ್ಯಾಕ್ಸ್ ಆ್ಯಡಿಂಗ್ ಆಗಿರ್ಬೋದು, ಯಾವ್ಯಾವ ಟೆಕ್ನಿಕಲ್ ಇಶ್ಯೂ ಇದ್ರೆ ಅವನ್ನೆಲ್ಲ ಕೂಡ ಅವರು ಮಾಡ್ತಾರೆ. ಅಂದರೆ 15 ದಿನಗಳಲ್ಲಿ ಮಾಡ್ತಾರೆ. ಮಾಡಿದ ನಂತರ ನಿಮಗೆ ರಿಸಲ್ಟನ್ನು ಘೋಷಣೆ ಮಾಡ್ತಾರೆ. ಸದ್ಯಕ್ಕೆ ಯಾವುದೇ ಪ್ರಕಟಣೆ ಮಾಡಿಲ್ಲ, ಬಹುಶಃ ಮೇ 12 ತನಕ ಕೂಡ ಬಂದರೂ ಬರಬಹುದು, ಒಟ್ಟಿಗೆ ಮೇ 12ಕ್ಕೂ ಬಂದು ಬರ್ಬೋದು. ವೇಟ್ ಮಾಡಿ ವಿದ್ಯಾರ್ಥಿಗಳಿಗೆ ಅಪ್ಡೇಟ್ ಕೂಡ ಬಂದು ನಾನು ನಿಮಗೆ ಅಪ್ಡೇಟ್ ಮಾಡಿ ಕೂಡ ತಿಳಿಸ್ತೀನಿ. ಇದು ಇವತ್ತಿನ ವೀಡಿಯೋ. ಈ ವಿಡಿಯೋ ಕಂಡಿದ್ದ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.